ಇವುಗಳು ಕರ್ನಾಟಕಕ್ಕೆ ಬಂದು ಕಾಶ್ ಬಿಟ್ವಂತೆ ಕರ್ನಾಟಕದ ಥಿಯೇಟರ್ ಎಲ್ಲ ಕಿತ್ಕೊಂಡ್ಬಿಟ್ರಂತೆ ಓಡಿಸ್ಬಿಟ್ರಂತೆ ಕೇಳಿ 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 ಬ್ರೈನ್ ಯಾರು ಡಿಸೈಡ್ ಮಾಡೋದು ಸರ್ ಚಿತ್ರ ಇರಬೇಕು ಅನ್ನೋ ಒಂದು ಫಿಲ್ಮ್ ವಿಚಾರದಲ್ಲಿ ಸಿ ಎಕ್ಸಾಕ್ಟ್ಲಿ ಬಿಸ್ನೆಸ್ ಮಾಡ್ಯೂಲ್ ಅಲ್ಲಿ ನೋಡೋದಾದ್ರೆ ಥಿಯೇಟರ್ ಓನರ್ ಯಾರು ಓನರ್ಗಳು ಅಥವಾ ಪ್ರೊಡ್ಯೂಸರ್ಸ್ ಅಥವಾ ಡಿಸ್ಟ್ರಿಬ್ಯೂಟರ್ ತೀರ್ಮಾನ ಮಾಡ್ಕೋತಾರೆ ಜನ ಬರ್ತಾ ಇಲ್ಲ ಅಂತಂದ್ರೆ ತೆಗಿಬೇಕಾಗತ್ತೆ ಇಲ್ದರೆ ಅದರ ರೆಂಟ್ ಕಟ್ಟಬೇಕಾಗತ್ತೆ ಇದಕ್ಕೆ ಬಟ್ ಕೆಲವು ಸರಿ ಏನಾಗುತ್ತೆ ಓಡ್ತಾ ಇರೋ ಮೂವಿಯನ್ನು ಕೆಲವು ಕಡೆ ತೆಗೆದಿರೋದು ಇದೆ ಕೆಲವು ಸರಿ ಎತ್ತಿದ್ದಾರೆ ನಾವು ಓಡ್ತಿರೋ ಮೂವಿನೂ ಯಾವುದೋ ಮೂವಿ ಬರ್ತಿದೆ ಅಂತ ಆ ಡಿಸ್ಟ್ರಿಬ್ಯೂಟರ್ ಕಡೆ ಮೂವಿ ಅಂತಾನೋ ಅಥವಾ ಶಕ್ತಿವಂತ ಡಿಸ್ಟ್ರಿಬ್ಯೂಟರ್ ಬಂದ ಅಂತಾನೋ ಅಥವಾ ದೊಡ್ಡ ಹೀರೋ ಬಂದ ಇವ್ರಿಗಿಂತ ದೊಡ್ಡ ಹೀರೋ ಬಂದ್ಬಿಟ್ಟ ಅಂತಾನೋ ಇದೆ ಜನ ಬರ್ಬೇಕಲ್ಲ ಒಪ್ಪಬೇಕಲ್ಲ ಯಾಕಂದ್ರೆ ನಮ್ಮ ಜನ ಖ್ಯಾತ ನಾಮರ ಚಿತ್ರಗಳನ್ನೇ ಮೊದಲನೇ ದಿನನೇ ಉಡಾಯಿಸಿ ಥಿಯೇಟರ್ ಇಂದ ಖಾಲಿ ಮಾಡಿಸ್ಬಿಟ್ಟಿದ್ದಾರೆ ತುಂಬಾ ಇದೆಬಿಟ್ಟು ಒಳ್ಳೇದಾಗಲಿ ಸ್ಯಾಂಡ್ವುಡ್ ಸಿನಿಮಾಗಳಿಗೆ ಎಲ್ಲದಕ್ಕೂ ಸಾಧ್ಯ ಆದಷ್ಟು ಬರಿ ಹೊರಗಡೆ ಅವರೆಲ್ಲ ಹೊರಗಡೆವರೆಲ್ಲ ಚೆನ್ನಾಗಿದೆ 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 ಅಂತ ಓಡಾಡ್ಕೊಂಡಾಗ್ಲಿ ನೀವು ಕರ್ನಾಟಕದ ಕೈ ಆಗಲ್ಲ ಮನೆಗೆ ಮಾರಿ ಊರಿಗೆ ಉಪಕಾರಿ ಅನ್ಕೊಂಡು ಹಂಗಾಗಲ್ಲ ಮಡಕೆ ಈ ಎಂ ಸಿ ಸಿಟಿ ಯುಗದಲ್ಲಿ ಖುಷಿಯಾಗಿದೆ